ವಾಲ್ಮೀಕಿ ನಿಗಮದ 187 ಕೋಟಿ ಹಗರಣ ಅವ್ಯವಹಾರ ಏನಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಎಸ್ಐಟಿ ವಿಚಾರಣೆಯನ್ನ ಮಾಜಿ ಸಚಿವ ನಾಗೇಂದ್ರ ಎದುರಿಸಿದ್ರು. ಅದರ ಬೆನ್ನಲ್ಲೇ ಇವತ್ತು ಭಾರಿ ಮಹತ್ವದ ಬೆಳವಣಿಗೆಯಾಗಿದೆ. ಅದು ಇಡಿ ಎಂಟ್ರಿ ಕೊಟ್ಟಿದೆ. ಹಗರಣದ ತನಿಖೆಗೆ ಇಡಿ ಎಂಟ್ರಿ ಕೊಟ್ಟಿದ್ದು ಮಾಜಿ ಸಚಿವ ನಾಗೇಂದ್ರ ಮತ್ತು ಶಾಸಕ ಬಸನಗೌಡ ದದ್ದಲ್ಗೆ ಬೆಳ್ಳಂ ಬೆಳಗ್ಗೆ ಇಡಿ ಶಾಕ್ ಕೊಟ್ಟಿತ್ತು. ಮಾಜಿ ಸಚಿವ ನಾಗೇಂದ್ರ ಮತ್ತು ಶಾಸಕ ಬಸನಗೌಡ ದದ್ದಲ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕೇವಲ ಅಲ್ಲಷ್ಟೇ ಅಲ್ಲ, ಒಟ್ಟು 18 ಕಡೆಗಳಲ್ಲಿ ಇಡಿ ದಾಳಿ ನಡೆಸಿದೆ. ವಾಲ್ಮೀಕಿ ನಿಗಮದ ಆರೋಪಿಗಳ ಮನೆಗಳ ಮೇಲೆ ರೇಡ್ ನಡೆಸಿದೆ. ಮಾಜಿ ಸಚಿವ ನಾಗೇಂದ್ರ, ಶಾಸಕ ದದ್ದಲ್ ಜೊತೆಗೆ ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳಾಗಿ ವಿಚಾರಣೆಯನ್ನ ಎದುರಿಸ್ತಾ ಇರುವಂತಹ ಅಧಿಕಾರಿಗಳ ಮನೆಗಳ ಮೇಲೆ ಕೂಡ ರೇಡ್ ಆಗಿದೆ. ಒಟ್ಟು 18 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಎಂಡಿ ಪದ್ಮನಾಭ್ ಅಕೌಂಟೆಂಟ್ ಪರಶುರಾಮ್ ನಿವಾಸದ ಮೇಲೂ ಕೂಡ ಇಡಿ ದಾಳಿ. ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ ಇಂಚಿಂಚು ಡೀಟೇಲ್ಸ್ ಅನ್ನು, ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನು ನೀಡುತ್ತಲೇ ಬಂದಿದೆ. ಅದರಂತೆ ಇಡಿ ದಾಳಿಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ಕೂಡ ಬ್ರೇಕ್ ಮಾಡ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಬೆಳಿಗ್ಗೆ 7 ಗಂಟೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ. ಸುಮಾರು 10 ಜನರ ತಂಡ ಪರಿಶೀಲನೆ ನಡೆಸ್ತಾ ಇದೆ. ಸತ್ಯನಾರಾಯಣ್ ವರ್ಮಾ ಕಚೇರಿಗೂ ಕೂಡ ಇಡಿ ಶಾಕ್ ಅನ್ನ ಕೊಟ್ಟಿರುವಂತೆ ಮಾಜಿ ಸಚಿವರು, ಶಾಸಕರು ಜೊತೆಗೆ ಆರೋಪಿಗಳಾಗಿರುವ ಅಧಿಕಾರಿಗಳ ಮನೆ ಮೇಲೆ ಇಡಿ ದಾಳಿ. ಇಡಿ ನಡೆಸಿರುವಂತಹ ದಾಳಿ ಇದು. ವಾಲ್ಮೀಕಿ ನಿಗಮ ಹಗರಣದ ತನಿಖೆಗೆ ಈಗ ಇಡಿ ಎಂಟ್ರಿ ಕೊಟ್ಟಿದೆ. ಬೆಳ್ಳಂ ಬೆಳಿಗ್ಗೆ ಇಡಿ ದಾಳಿ ನಡೆಸಿದೆ. 18 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ. ವಾಲ್ಮೀಕಿ ನಿಗಮದ ಆರೋಪಿಗಳ ಮನೆ ಮೇಲೆ ರೇಡ್ ಆಗಿದೆ. ಮಾಜಿ ಸಚಿವ ನಾಗೇಂದ್ರ, ಶಾಸಕ ದದ್ದಲ್ಗೆ ಇಡಿ ಶಾಕ್ ಕೊಟ್ಟಿದೆ. ಈ ಪ್ರಕರಣದಲ್ಲಿ ಇಬ್ರು ಕೂಡ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಫೈನಲಿ ನಿನ್ನೆ ವಿಚಾರಣೆಗೆ ಹಾಜರಾಗ್ತಾರೆ ಮಾಜಿ ಸಚಿವರು ಮತ್ತು ಬಸನಗೌಡ ದದ್ದಲ್ ಇಬ್ರು ಕೂಡ. ಈಗ ಇವರಿಬ್ಬರ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ವಾಲ್ಮೀಕಿ ನಿಗಮದ ಆರೋಪಿಗಳ ಮನೆ ಮೇಲೂ ರೇಡ್ ಆಗಿದೆ. ವಾಲ್ಮೀಕಿ ಹಗರಣ ಪ್ರಕರಣಕ್ಕೆ ಇಡಿ ಎಂಟ್ರಿ ಕೊಟ್ಟಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ವಾಲ್ಮೀಕಿ ನಿಗಮ ಅಕ್ರಮ ಬಾಯರಿ ಕೇಳುತ್ತಿದ್ದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ವಾಲ್ಮೀಕಿ ನಿಗಮದಲ್ಲಿ ಆಗ್ತಾ ಇದ್ದಂತಹ ಅಕ್ರಮವನ್ನ ಬಾಯಲಿ ಗೆಳೆದಿದ್ದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈ ಪ್ರಕರಣಕ್ಕೆ ಈಗ ಇಡಿ ಎಂಟ್ರಿ ಕೊಟ್ಟಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ವಾಲ್ಮೀಕಿ ನಿಗಮ ಹಗರಣ 187 ಕೋಟಿಯ ಹಗರಣ. ಈ ಹಗರಣವನ್ನ ಬಯಲಿಗೆಳೆದಿದ್ದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿಂದ ಇಲ್ಲಿ ತನಕ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳನ್ನ ರಾಜ್ಯದ ಜನಕ್ಕೆ ತಲುಪಿಸಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ವರದಿಯ ಬೆನ್ನಲ್ಲೇ ಮಾಜಿ ಸಚಿವ ನಾಗೇಂದ್ರ ತಲೆದಂಡ ಆಗುತ್ತೆ. ವಿಚಾರಣೆ ಕೂಡ ಆಗಿರಲಿಲ್ಲ, ಈ ಪ್ರಕರಣದಲ್ಲಿ ಒಂದು ನೋಟಿಸ್ ಕೂಡ ಕೊಟ್ಟಿರಲಿಲ್ಲ. ಪ್ರಕರಣದಲ್ಲಿ ಅರೆಸ್ಟ್ ಆದಂತಹ ಆರೋಪಿಗಳೇನಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ, ನಾಗೇಂದ್ರ ಕುರಿತಾಗಿ ಹಲವು ವಿಷಯಗಳನ್ನ ಬಾಯ್ಬಿಟ್ಟಿದ್ರು, ಆದ್ರೂ ಸಹ ಒಂದು ನೋಟಿಸ್ ಹೋಗಿರಲಿಲ್ಲ ನಾಗೇಂದ್ರ. ವಿಚಾರಣೆಗೂ ಕೂಡ ಹಾಜರಾಗಿರಲಿಲ್ಲ. ಇದರ ಬಗ್ಗೆಯೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರ ವರದಿ ಪ್ರಸಾರ ಮಾಡಿದೆ. ಅಧಿಕಾರಿಗಳಿಗೊಂದು ನ್ಯಾಯ, ಈ ಹಗರಣಕ್ಕೆ ಆದೇಶ ಕೊಟ್ರಲ್ಲ, ಅವರ ವಿರುದ್ಧ ಯಾಕೆ ಕ್ರಮ ಇಲ್ಲ, ಯಾಕೆ ಅವರನ್ನ ವಿಚಾರಣೆ ಕರೆದಿಲ್ಲ, ಒಂದು ನೋಟಿಸ್ ಕೂಡ ಯಾಕೆ ಕೊಟ್ಟಿಲ್ಲ ಅಂತ ಫೈನಲಿ ನಿನ್ನೆ ನಾಗೇಂದ್ರ ವಿಚಾರಣೆಗೆ ಹಾಜರಾದ್ರು. ದದ್ದಲ್ ಕೂಡ ವಿಚಾರಣೆಗೆ ಹಾಜರಾದ್ರು, ಇವತ್ತು ಸಹ ವಿಚಾರಣೆಗೆ ಹಾಜರಾಗಬೇಕು. ಅದರ ನಡುವಲ್ಲಿ ಇಡಿ ಈಗ ಶಾಕ್ ಕೊಟ್ಟಿದೆ. ದದ್ದಲ್ ಮತ್ತು ಮಾಜಿ ಸಚಿವ ನಾಗೇಂದ್ರ ಇಬ್ಬರ ಮನೆ ಮೇಲೆ ದಾಳಿಯಾಗಿದೆ. ಈ ಪ್ರಕರಣದ ಆರೋಪಿಗಳ ಮನೆ ಮೇಲೆ ದಾಳಿಯಾಗಿದೆ. ಈಗ ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಕೊಟ್ಟಿದೆ. ಕಾಂಗ್ರೆಸ್ ಶಾಸಕ ದದ್ದಲ್ ನಿವಾಸ ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಮತ್ತೊಂದು ದೃಶ್ಯದಲ್ಲಿ ನಾಗೇಂದ್ರ ಅವರ ನಿವಾಸ. ರಾಯಚೂರು ಮತ್ತು ಬೆಂಗಳೂರು ಎರಡು ದೃಶ್ಯವನ್ನ ನೋಡ್ತಾ ಇದ್ರಿ.
ದದ್ದಲ್ ನಿವಾಸದ ಮೇಲೆ ಇಡಿ ದಾಳಿ ನಡೆಸಿದೆ. ರಾಯಚೂರಿನ ನಿವಾಸ ಇದು. ನಾಗೇಂದ್ರ ಅವರ ಮನೆ ಬೆಂಗಳೂರಿನಲ್ಲಿರುವಂತಹ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಳಿಗ್ಗೆ 7 ಗಂಟೆಯಿಂದ ಪರಿಶೀಲನೆ ನಡೀತಾ ಇದೆ. ಬಹಳ ದೊಡ್ಡ ಶಾಕ್ ಇದು. ಈ ಪ್ರಕರಣದಲ್ಲಿ ಬಹಳ ಆರಾಮಾಗಿದ್ರು, ನಿನ್ನೆಯೂ ಅಷ್ಟೇ ಬಹಳ ಆರಾಮಾಗಿ ಬಂದು ವಿಚಾರಣೆ ಎದುರಿಸಿದ್ರು. ವಿಚಾರಣೆ ಅಂದಾಗ, ಈ ಪ್ರಕರಣದಲ್ಲಿ ಹೆಸರುಗಳು ಬಂದಾಗ ಬಹಳಷ್ಟು ಭಯ ಇರುತ್ತೆ. ನಿನ್ನೆ ಅಷ್ಟೇ ಅಧಿಕಾರಿಗಳಿಬ್ರು ಮಾತಾಡಿದಂತ ಆಡಿಯೋ ಕೇಳಿಸ್ಕೊಂಡಿದ್ರಿ. ಒಂದ್ ವೇಳೆ ತಗ್ಲಾಕೊಂಡ್ರೆ ಏನ್ ಮಾಡಬೇಕು? ಸಿಬಿಐ ಎಂಟ್ರಿ ಕೊಟ್ರೆ ಏನ್ ಮಾಡಬೇಕು? ಪೊಲೀಸರ ತನಿಖೆ ನಡೆಸಿದ್ರೆ ಏನ್ ಮಾಡಬೇಕು? ಜಾಮೀನು ತಗೊಳ್ಳೋದು ಹೇಗೆ ಅಂತ. ಆದ್ರೆ ಆ ಯಾವ ಭಯವೂ ಕೂಡ ಶಾಸಕ ಮತ್ತು ಮಾಜಿ ಸಚಿವರಿಗೆ ಇದ್ದಂತೆ ಕಾಣಿಸಿಲ್ಲ. ಬಹಳ ಆರಾಮಾಗಿ ಬಂದು ವಿಚಾರಣೆ ಎದುರಿಸಿದ್ರು. ಯಾಕಂದ್ರೆ ಏನೂ ಆಗಲ್ಲ ಅನ್ನೋ ಆತ್ಮವಿಶ್ವಾಸ, ಅತಿಯಾದ ಆತ್ಮವಿಶ್ವಾಸದಲ್ಲಿ ಬಂದು ಕೂತಿದ್ರು. ಇವತ್ತು ವಿಚಾರಣೆ ಇದೆ, ಅದರ ನಡುವೆ ಈಗ ಇಡಿ ಎಂಟ್ರಿ ಕೊಟ್ಟಿದೆ. ದದ್ದಲ್ ಅವರ ರಾಯಚೂರು ನಿವಾಸ, ನಾಗೇಂದ್ರ ಅವರ ಬೆಂಗಳೂರು ಮನೆ, ಎರಡೂ ಕಡೆ ದಾಳಿಯಾಗಿದೆ. ಒಟ್ಟು 18 ಕಡೆ ದಾಳಿ ನಡೆಸಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದ ತನಿಖೆ ನಡೀತಾ ಇದ್ದಂತೆ ಒಂದೊಂದು ವಿಷಯ ಏನು ಹೊರಗಡೆ ಬರ್ತಾ ಇದೆ, ಬಹಳ ಶಾಕಿಂಗ್ ಆಗಿದೆ. 100 ಕೋಟಿ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ. ಆ ಹಣವನ್ನ ನುಂಗೋದಕ್ಕೆ ಭರ್ಜರಿ ಪ್ಲಾನ್ ಅನ್ನ ಮಾಡಿದ್ರು. ಯಾರ ಆದೇಶ ಕೊಟ್ಟರೋ ಅವ್ರು ಆರಾಮಾಗಿ ಹೊರಗಡೆ ಇದ್ದಾರೆ. ಯಾರ ಆದೇಶದ ಪಾಲನೆ ಮಾಡಿದ್ರೋ ಅವ್ರೀಗ ಅಂಧರಾಗಿದ್ದಾರೆ. ಈ ಪ್ರಕರಣಕ್ಕೆ ಈಗ ಇಡಿ ಎಂಟ್ರಿ ಕೊಟ್ಟಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎಕ್ಸ್ಕ್ಲೂಸಿವ್ ಆದಂತಹ ಒಂದು ಸಂಭಾಷಣೆ, ಎಂಡಿ ಪದ್ಮನಾಭ ಮತ್ತು ಪರಶುರಾಮ್ ನಡುವೆ ನಡೆದಂತಹ ಸಂಭಾಷಣೆ ಕೂಡ ಪ್ರಸಾರ ಮಾಡಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಅದರಲ್ಲಿ ಹಲವು ವಿಷಯಗಳು ಬೆಳಕಿಗೆ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ಈಗ 187 ಕೋಟಿ ಹಗರಣದ ಬೆನ್ನು ಬಿದ್ದಿದೆ. ಜಾರಿ ನಿರ್ದೇಶನಾಲಯ ನಿನ್ನೆ ಎಸ್ಐಟಿ ವಿಚಾರಣೆಯನ್ನ ಎದುರಿಸಿದ್ದಂತಹ ನಾಗೇಂದ್ರಗೆ ಇವತ್ತು ಬೆಳ್ಳಂ ಬೆಳಗ್ಗೆ ಶಾಕ್ ತಟ್ಟಿದೆ. ಬೆಂಗಳೂರಲ್ಲಿರುವಂತಹ ನಾಗೇಂದ್ರ ಅವರ ಅಪಾರ್ಟ್ಮೆಂಟ್ ಇಡಿ ಲಗ್ಗೆ ಇಟ್ಟಿದೆ. ಹಾಗಿದ್ರೆ ಇಡಿ ಇಕ್ಕಳಕ್ಕೆ ಸಿಲುಕ್ತಾರ ಮಾಜಿ ಸಚಿವ ನಾಗೇಂದ್ರ? ಬೆಳಗ್ಗಿನಿಂದಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ ನಾಗೇಂದ್ರ ಅವರ ಅಪಾರ್ಟ್ಮೆಂಟ್ ನಲ್ಲಿ ಇಡಿ ಅಧಿಕಾರಿಗಳಿಂದ. ಡಾಲರ್ಸ್ ಕಾಲನಿಯಲ್ಲಿದೆ ನಾಗೇಂದ್ರ ಅವರ ಅಪಾರ್ಟ್ಮೆಂಟ್. ಅಲ್ಲಿ ಬೆಳ್ಳಂ ಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಈ ಹಗರಣ ಬೆಳಕಿಗೆ ಬಂದು ಆರೋಪಗಳು ಕೇಳಿ ಬಂದು 20-22 ದಿನ ಆದ ಮೇಲೆ ನಿನ್ನೆ ಒಂದು ನೋಟಿಸ್ ನೊಂದಿಗೆ ವಿಚಾರಣೆಗೆ ಹಾಜರಾಗ್ತಾರೆ ಮಾಜಿ ಸಚಿವ ನಾಗೇಂದ್ರ. ಯಾಕೆ ಅವರಿಗೆ ಒಂದು ನೋಟಿಸ್ ಕೂಡ ಕೊಡಲಿಲ್ಲ, ವಿಚಾರಣೆಗೆ ಒಳಪಡಿಸಲಿಲ್ಲ ಅನ್ನುವಂತಹ ಪ್ರಮುಖ ಪ್ರಶ್ನೆ ಮಾಧ್ಯಮಗಳು ಎತ್ತಿದ್ವು, ವಿಪಕ್ಷಗಳು ಕೇಳ್ತಾ ಇದ್ವು. ಅಂತೂ ಶುಕ್ರವಾರ ನೋಟಿಸ್ ಕೊಟ್ಟರು, ನಿನ್ನೆ ವಿಚಾರಣೆಗೆ ಹಾಜರಾದ್ರು, ವಾಪಸ್ ಹೋದ್ರು, ಇವತ್ತು ಮತ್ತೆ ವಿಚಾರಣೆಗೆ ಬನ್ನಿ ಅನ್ನುವಂತಹ ನೋಟಿಸ್ ಅನ್ನ ಕೊಡಲಾಗಿದೆ. ಅದರ ಮಧ್ಯೆ ಇಡಿ ದೊಡ್ಡ ಶಾಕ್ ಕೊಟ್ಟಿದೆ ಮಾಜಿ ಸಚಿವರಿಗೆ. ಈ ಪ್ರಕರಣದಲ್ಲಿ ಆರೋಪ ಕೇಳಿಬಂದರೂ ಕೂಡ ತಮ್ಮದೇನು ಪಾತ್ರ ಇಲ್ಲ ಅಂತಲೇ ನಾಗೇಂದ್ರ ಅವರು ಹೇಳ್ತಾ ಬಂದದ್ದು. ಆದರೆ ಯಾವಾಗ ಪ್ರಬಲವಾದಂತಹ ಆಕ್ಷೇಪ ವ್ಯಕ್ತವಾಯಿತೋ ಸಚಿವಗಿರಿ ಹೋಯ್ತು. ಇನ್ನಷ್ಟು ಆಕ್ಷೇಪ ವ್ಯಕ್ತ ಆದ್ಮೇಲೆ ನೋಟಿಸ್ ಹೋಗಿ ವಿಚಾರಣೆ ಎದುರಿಸಿದ್ರು. ಈಗ ಬೆಳ್ಳಂ ಬೆಳಗ್ಗೆ ಇಡಿ ಶಾಕ್ ಕೊಟ್ಟಿರೋದನ್ನ ಗಮನಿಸ್ತಾ ಇದೀವಿ. ಇದು ರಾಯಚೂರಿನ ಶಾಸಕ ಬಸನಗೌಡ ದದ್ದಲ್ ಅವರ ನಿವಾಸ. ಸ್ಕ್ರೀನ್ ನ ಎಡಭಾಗದಲ್ಲಿ ಮೊದಲ ವಿಜುವಲ್ಸ್ ಏನ್ ನಾವು ನೋಡ್ತಾ ಇದೀವಿ, ಅದು ಕಾಂಗ್ರೆಸ್ ಶಾಸಕ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವಂತಹ ದೃಶ್ಯ. ಸ್ಕ್ರೀನ್ ನ ಮಧ್ಯಭಾಗದಲ್ಲಿ ನಾವು ನೋಡ್ತಾ ಇರೋದು ಮಾಜಿ ಸಚಿವರಾದಂತಹ ನಾಗೇಂದ್ರ ಅವರ ಬಳ್ಳಾರಿಯ ನಿವಾಸದ ದೃಶ್ಯ. ಅಲ್ಲೂ ಕೂಡ ಇಡಿ ದಾಳಿಯಾಗಿದೆ. ನಾಗೇಂದ್ರ ಅವರ ಬಳ್ಳಾರಿಯ ನಿವಾಸ ಜೊತೆಗೆ ಬೆಂಗಳೂರಿನ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಈ ಎಲ್ಲ ಪ್ರಮುಖವಾದಂತಹ ಬೆಳವಣಿಗೆಗಳಾಗ್ತಾ ಇರೋದು. ಇದು ಸುವರ್ಣ ನ್ಯೂಸ್ ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್. ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಬೆಂಗಳೂರಿನಿಂದ ಕಿರಣ್ ಇದ್ದಾರೆ ನಮ್ಮ ಜೊತೆ, ಬಳ್ಳಾರಿಯಿಂದ ನರಸಿಂಹಮೂರ್ತಿ ಇದ್ದಾರೆ, ಇನ್ನು ಜಗನ್ನಾಥ್ ರಾಯಚೂರಿನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಿರಣ್ ಕೇಳೋದಾದ್ರೆ, ಬೆಳ್ಳಂ ಬೆಳಿಗ್ಗೆ ಇಡಿ ನಡೆಸಿದಂತಹ ದಾಳಿ, ನಾಗೇಂದ್ರ ಮತ್ತು ದದ್ದಲ್ಗೆ ಶಾಕ್, ಅದರ ಜೊತೆಗೆ ಈ ಪ್ರಕರಣದ ಆರೋಪಿಗಳ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಸದ್ಯಕ್ಕೆ ಇಡಿ ದಾಳಿಯ ಕುರಿತಂತೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ಗಳೇನೇನು?
ಖಂಡಿತ ಶ್ವೇತಾ, ಬೆಂಗಳೂರಿನ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸುಮಾರು 18 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿರ್ತಕ್ಕಂಥದ್ದು, ಬೆಂಗಳೂರಿನ 6 ಕಡೆ ದಾಳಿ ನಡೆಸಿದ್ದಾರೆ. ಅದರಲ್ಲಿ ಮಾಜಿ ಸಚಿವ ಆಗಿರ್ತಕ್ಕಂಥ ನಾಗೇಂದ್ರ ಅವರ ನಿವಾಸ ಸೇರಿದಂತೆ, ಯಲಹಂಕದಲ್ಲಿರ್ತಕ್ಕಂಥ ದದ್ದಲ್ ನಿವಾಸ ಸೇರಿದಂತೆ ಇತರ ಆರೋಪಿಗಳ ಏನಿದ್ದಾರೆ, 6 ಆರೋಪಿಗಳ ಮನೆಗಳ ಮೇಲೆ ಶೋಧ ಕಾರ್ಯ ನಡೆಸ್ತಾ ಇರತಕ್ಕಂಥದ್ದು. ನಾವೀಗ ಡಾಲೋಸ್ ಕಾಲೋನಿಯಲ್ಲಿರ್ತಕ್ಕಂಥ ರಾಮ್ಕಿ ಉತ್ಸವ ಅಪಾರ್ಟ್ಮೆಂಟ್ ಏನಿದೆ, ಫ್ಲಾಟ್ ಏನಿದೆ, ಇದರಲ್ಲೇ ಸಹ ಮಾಜಿ ಸಚಿವ ನಾಗೇಂದ್ರ ಅವರ ಕುಟುಂಬ ವಾಸ ಆಗಿರ್ತಕ್ಕಂಥದ್ದು. ಈ ಫ್ಲಾಟ್ಗಳ ಮೇಲೆ ದಾಳಿ ನಡೆಸಿದಾಗಂತ 7 ಗಂಟೆಯಿಂದಲೂ ಸಹ ದಾಳಿ ನಡೆಸಿರ್ತಕ್ಕಂಥ ಅಧಿಕಾರಿಗಳು ಈಗ ಪರಿಶೀಲನೆ ನಡೆಸ್ತಾ ಇರತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಮಾಜಿ ಸಚಿವ ನಾಗೇಂದ್ರ ಸೇರಿದಂತೆ ಇತರ ಆರೋಪಿಗಳ ಮೇಲೆ ಇಡಿಯಲ್ಲೂ ಸಹ ಪ್ರಕರಣ ದಾಖಲಾಗಿತ್ತು. ಯೂನಿಯನ್ ಬ್ಯಾಂಕ್ ಏನ್ ಕಂಪ್ಲೇಂಟ್ ಕೊಡುತ್ತೆ, ಕಂಪ್ಲೇಂಟ್ ಆಧಾರದ ಮೇಲೆ 94,73,00,000 ಹಣ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ದಾಳಿ ನಡೆಸಿರ್ತಕ್ಕಂಥದ್ದು. ಇಡಿ ಅಧಿಕಾರಿಗಳು ಬೆಂಗಳೂರಿನ ಕೋರ್ಮಂಗ್ಲ, ಜಗಜೀವನ್ ರಾಮ್ ನಗರ, ಯಲಹಂಕ ಮತ್ತೆ ಈ ನ್ಯೂ BL ರೋಡ್ನಲ್ಲಿರ್ತಕ್ಕಂಥ ಡಾಲೋಸ್ ಕಾಲೋನಿಯಲ್ಲಿ ನಿವಾಸ ಏನಿದೆ, ಎಲ್ಲಾ ಕಡೆನೂ ಸಹ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇರತಕ್ಕಂಥದ್ದು. ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ರು. CBI ಮತ್ತೆ ಇಡಿಯಲ್ಲೂ ಸಹ ಪ್ರಕರಣ ದಾಖಲಾಗಿತ್ತು. ಹೀಗಾಗಿ ಪ್ರಕರಣ ದಾಖಲಾದ ಸಂದರ್ಭದಲ್ಲಿ ಹೀಗಾಗಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು. ಹೀಗಾಗಿ ಇವತ್ತು ಬೆಳಗ್ಗೆ 2 ಇನೋವಾಗಳಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳು ಏನಿದ್ದಾರೆ ಅವರು ಏಕಾಏಕಿ ದಾಳಿ ನಡೆಸ್ತಾರೆ. ಮುಖ್ಯವಾಗಿ ದಾಳಿ ನಡೆಸಿದ ಸಂದರ್ಭದಲ್ಲಿ ನಾಗೇಂದ್ರ ಕೂಡ ಮನೆಯಲ್ಲಿ ಇರಲಿಲ್ಲ ಅನ್ನೋ ಮಾಹಿತಿ ಇರತಕ್ಕಂಥದ್ದು. ಇದೇ ಇನೋವಾದಲ್ಲಿ ಅಧಿಕಾರಿಗಳು ಬಂದಿರತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳು ಬಂದು ಇಲ್ಲಿ ದಾಳಿ ನಡೆಸಿ ನಾಗೇಂದ್ರ ಅವರ ನಿವಾಸದಲ್ಲಿ ಈಗಾಗಲೇ ಪರಿಶೀಲನೆಯನ್ನ ನಡೆಸ್ತಾ ಇರತಕ್ಕಂಥದ್ದು. ಬ್ಯಾಂಕ್ ಟ್ರಾನ್ಸಾಕ್ಷನ್ ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಹಣ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈಗ ದಾಖಲೆಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಇನ್ನು ವಿಜಯನಗರದಲ್ಲಿ ಡೆಪ್ಟಿ ಹೆಡ್, ಯೂನಿಯನ್ ಬ್ಯಾಂಕ್ನ ಡೆಪ್ಟಿ ಹೆಡ್ ಆಗಿರ್ತಕ್ಕಂಥ ದೀಪಾ ಅವರ ಮನೆ ಮೇಲೆ ಕೂಡ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇರತಕ್ಕಂಥದ್ದು. ಬಸವನಗೌಡ ದದ್ದಲ್ ಮನೆ ನಿವಾಸದ ಮೇಲೂ ಸಹ ಯಲಹಂಕದಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇದೆ. ಸಾಕಷ್ಟು ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ರು. ಹೀಗಾಗಿ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಆ ಕಚೇರಿ ಏನಿದೆ ಮತ್ತೆ ನಾಗೇಂದ್ರ ಅವರ 2 ನಿವಾಸ ಏನಿದೆ ಬೆಂಗಳೂರಿನಲ್ಲಿ, 2 ನಿವಾಸದ ಮೇಲೆ ದಾಳಿ ನಡೆಸಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ರೆ ಎಲ್ಲಾ ಆರೋಪಿಗಳಿಗೂ ಸಹ ಇಡಿ ಬೆಳ್ಳಂಬೆಳಗ್ಗೆ ಇವತ್ತು ಶಾಕ್ ಕೊಟ್ಟಿರ್ತಕ್ಕಂಥದ್ದು. ಶ್ವೇತಾ, ಎಸ್ ಕಿರಣ್, ಹಾಗೆ ಇದು ಬೆಂಗಳೂರು ಅಷ್ಟೇ ಅಲ್ಲ, ರಾಯಚೂರು ಮತ್ತು ಬಳ್ಳಾರಿಯಲ್ಲೂ ಕೂಡ ದಾಳಿಯಾಗಿದೆ. ಆ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ಬಳ್ಳಾರಿಯ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದ ಜೊತೆಗೆ ಬೆಂಗಳೂರಿನಿಂದ ನಮ್ಮ ರಿಪೋರ್ಟರ್ ಮಂಜುನಾಥ್ ಕೂಡ ಜಾಯ್ನ್ ಆಗಿದ್ದಾರೆ. ಬಳ್ಳಾರಿ ಚಿತ್ರಣ ಪಡೆಯೋದಾದ್ರೆ ನರಸಿಂಹಮೂರ್ತಿ, ನಿನ್ನೆಯಷ್ಟೇ SIT ವಿಚಾರಣೆಯನ್ನ ಎದುರಿಸಿ ಬಂದ್ರು ಮಾಜಿ ಸಚಿವರು, ಇವತ್ತು ಬೆಳಿಗ್ಗೆ ಆದ್ರೆ ಇಡೀ ಶಾಕ್ ಕೊಟ್ಟಿದೆ. ಬೆಂಗಳೂರು ಅಷ್ಟೇ ಅಲ್ಲ, ಬಳ್ಳಾರಿಯ ನಿವಾಸಕ್ಕೂ ಕೂಡ ದಾಳಿ ಇಟ್ಟಿದೆ. ಅಲ್ಲಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಏನ್ ನಡೀತಿದೆ ಅಂತ? ಪ್ರತಿಮಾ, ಈಗಾಗಲೇ ಹೇಳಿದಂತೆ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ಏನು ಆರಂಭದಿಂದಲೂ ಕೂಡ ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರು ತಳಕ ಹಾಕೊಂಡೇ ಬಂದಿತ್ತು. ಯಾಕಂದ್ರೆ ಆರಂಭದಲ್ಲೂ ಕೂಡ ಈ ಇಲಾಖೆಯ ಮಂತ್ರಿ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಇವರಿಗೆ ಗೊತ್ತಿಲ್ಲದೆ ಯಾವುದೇ ರೀತಿಯಂಥ ಹಣದ ವಹಿವಾಟು ನಡೆದಿರೋದಿಲ್ಲ ಅನ್ನೋಂಥ ಮಾತುಗಳು ಕೂಡ ಸಾಕಷ್ಟು ಕೇಳಿಬಂದರು. ಇನ್ನು ಈ ಆರೋಪದ ಹಿನ್ನೆಲೆಯಲ್ಲಿ ಏನು ಸಚಿವ ನಾಗೇಂದ್ರ ಅವರು ಕಳೆದ ತಿಂಗಳು 6 ತಮ್ಮ ಸಚಿವ ಸ್ಥಾನಕ್ಕೆ ಕೂಡ ರಾಜೀನಾಮೆ ನೀಡತಕ್ಕಂಥ ಕೆಲಸ ಆಯಿತು. ಇದಾದ ಬಳಿಕ ಕೂಡ ಸಾಕಷ್ಟು ಸಮರ್ಥನೆ ಆಯಿತು, ವಾದ ವಾಗ್ವಾದಗಳಾಯಿತು. ತಮ್ಮದೇನು ಪಾತ್ರ ಇಲ್ಲ, ಕೇವಲ ಅಧಿಕಾರಿಗಳು ಮಾತ್ರ ಇದನ್ನು ಮಾಡಿದರೆ ಅನ್ನೋ ಮಾತನ್ನು ಹೇಳಿದರು. ಆದರೆ ಇದೀಗ ನಿನ್ನೆ ಅವರನ್ನು ವಿಚಾರಣೆಗೆ ಕರೆಯುವ ಮೂಲಕ ಏನು ಇದರಲ್ಲಿ ನಾಗೇಂದ್ರ ಅವರ ಪಾತ್ರ ಎಷ್ಟು ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯ ಭಾಗವಾಗಿ ನಿನ್ನೆ ಅವರ ಎನ್ಕ್ವೈರಿ ಕರೆದಿದ್ರು. ಅದು ಮುಂದುವರೆದು ಇವತ್ತು ಕೂಡ ಅವರ ಎನ್ಕ್ವೈರಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ತಾವಿಲ್ಲಿ ನನ್ನ ಬಲವಾದ ಹೇಳ್ತಿರೋದು, ಈಗ ಬಳ್ಳಾರಿಯ ನಾವು ನೆಹರು ಕಾಲೇಜ್ ಇರತಕ್ಕಂಥ ಮಾಜಿ ಸಚಿವ ನಾಗೇಂದ್ರ ಅವರ ಮನೆ ಹತ್ರ ಏನಿದ್ದೇವೆ, ಇಲ್ಲಿ ಕೂಡ ಬೆಳಗ್ಗೆ ಏನು 2 ಇನೋವಾ ಗಾಡಿಗಳಲ್ಲಿ 8-9 ಅಧಿಕಾರಿಗಳು ಬಂದಿದ್ರು. ಏನು ಬೆಳಗ್ಗೆಯಿಂದ ಕೂಡ ನಿರಂತರವಾಗಿ ತಪಾಸಣೆ ಮಾಡ್ತಿದ್ದಾರೆ. ಆದರೆ ಮನೆಯ ಎಲ್ಲ ಬಾಗಿಲುಗಳನ್ನು ಕೂಡ ಹಾಕುವ ಮೂಲಕ ಒಳಗಡೆ ತಪಾಸಣೆ ಮಾಡ್ತಿದ್ದಾರೆ. ಮತ್ತು ನಾಗೇಂದ್ರ ಅವರ ಕೆಲವು ಆಪ್ತರನ್ನು ಅಂದರೆ ಅವಶ್ಯಕತೆ ಇದ್ದಂಥವ್ರನ್ನು ಕೂಡ ಇಲ್ಲಿಯೇ ಕರೆಸಿ ವಿಚಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂದಂಥ ಮಾಹಿತಿ ಲಭ್ಯವಾಗ್ತಿದೆ. ಆರಂಭದಲ್ಲಿ ಇಡಿ ಅಧಿಕಾರಿಗಳು ಕೂಡ ಯಾವುದೇ ರೈಡ್ ಅಲ್ಲ, ನಾವು ಜಸ್ಟ್ ಮಾಹಿತಿಗಾಗಿ ಬಂದಿದ್ದೇವೆ ಅನ್ನೋಂಥ ಮಾತನ್ನು ಕೂಡ ಸುವರ್ಣ ನ್ಯೂಸ್ ಮುಂದೆ ನೇರವಾಗಿ ಹೇಳಿದ್ರು. ಇದು ಯಾವುದೇ ರೀತಿಯಂಥ ರೈಡ್ ಅಲ್ಲ, ನಾಗೇಂದ್ರ ಅವ್ರ ಮನೆಯಲ್ಲಿಲ್ಲ, ಇಲ್ಲಿ ಯಾವುದು ನಡೀತಾ ಇಲ್ಲ ಅನ್ನೋ ಮಾತನ್ನು ಕೂಡ ಆರಂಭದಲ್ಲಿ ಇಡಿ ಅಧಿಕಾರಿಗಳು ಹೇಳಿದ್ರು. ಆದ್ರೆ ಇದೀಗ ತದನಂತರ ಮೇಲ್ನೋಟಕ್ಕೆ ಗೊತ್ತಾಗಿದ್ದು ಇಲ್ಲಿ ದಾಳಿಯಾಗಿದೆ, ಮನೆಯಲ್ಲಿರ್ತಕ್ಕಂಥ ಒಂದಷ್ಟು ದಾಖಲಾಗಿರ್ಬೋದು, ಬೇರೆ ಬೇರೆ ಏನೋ ತಪಾಸಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ಅವರ ಆಪ್ತಿರ್ಬೋದು, ಅವರ ಆಪ್ತರಿಂದ ಎಲ್ಲೆಲ್ಲಿಗೆ ಹಣ ವರ್ಗಾವಣೆ ಆಗಿತ್ತು, ಯಾರಿಗೆ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ಕೆಲಸವನ್ನು ಇಲ್ಲಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ಬೋದಾಗಿದೆ. ಇನ್ನು ಪ್ರಮುಖವಾಗಿ ನಾವು ಕಳೆದ 10 ಅಂಕಿಅಂಶಗಳನ್ನು ನೋಡ್ತಾ ಹೋದ್ರೆ ಬಳ್ಳಾರಿಗೂ ಮತ್ತು ಇಡಿ CBI ಅಧಿಕಾರಿಗಳಿಗೂ ದಾಳಿಗೂ ಏನು ಅವಿನಾಭಾವ ನಂಟು ಅಂತ ಹೇಳಿದ್ರು ತಪ್ಪಾಗಿಲ್ಲ. ಯಾಕಂದ್ರೆ
ಮಾಜಿ ಸಚಿವ ನಾಗೇಂದ್ರ ಅವರ ಮೇಲೆ ಇದೇ ಹೊಸದಾಗಿ ಇರತಕ್ಕಂಥ ಇಡಿ ದಾಳಿ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ಕಳೆದ 10 ವರ್ಷಗಳ ಹಿಂದೆ ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಕೂಡ ಮಾಜಿ ಸಚಿವ ನಾಗೇಂದ್ರ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ಇಡಿ ದಾಳಿ ಅಥವಾ ಸಿಬಿಐ ದಾಳಿ ಇದೆಲ್ಲವೂ ಕೂಡ ನಡೆಯಿತು. ಇದೀಗ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ಇದು ಮತ್ತೊಮ್ಮೆ ಕಳೆದ 10 ವರ್ಷ ಆದ್ಮೇಲೆ ಮತ್ತೊಮ್ಮೆ ಅವರ ಮನೆ ಮೇಲೆ ಇಡಿ ದಾಳಿ ಆಗುತ್ತೆ ಇಲ್ಲಿ ಹೇಳಿದ್ರು ತಪ್ಪಲಿಕ್ಕಿಲ್ಲ. ಯಾಕಂದ್ರೆ ಆರಂಭದಿಂದಲೂ ಇದನ್ನೆಲ್ಲವನ್ನು ಕೂಡ ಅಲ್ಲಗಳೆಯುತ್ತಾ ಬಂದಿರತಕ್ಕಂಥ ಸಚಿವ ನಾಗೇಂದ್ರ ಅವರಿಗೆ, ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಒಂದೊಂದೇ ಸಂಕಟಗಳು ಇದೀಗ ಎದುರಾಗ್ತಾ ಇದ್ದಾವೆ. ಅದರ ಭಾಗವಾಗಿ ನಿನ್ನೆ ಎನ್ಕ್ವೈರಿ ಆಯಿತು, ಮುಂದುವರೆದಂತೆ ಇವತ್ತು ಕೂಡ ಅವ್ರಿಗೆ ಎನ್ಕ್ವೈರಿ ಕರೆದಿದ್ದಾರೆ. ಸಾಕಷ್ಟು ಅವರ ಆಪ್ತರಲ್ಲಿ ಕೂಡ ಒಂದಷ್ಟು ನಡಕ ಉಂಟಾಗಿದೆ ಅಂತ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದಷ್ಟು ಹಣದ ವಹಿವಾಟು ನಡೆಯಿತು. ಅಂದ್ರೆ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂತ ಹಣವೋ ಅಥವಾ ಬೇರೆ ಹಣವೋ ಗೊತ್ತಿಲ್ಲ, ಚುನಾವಣೆ ವೆಚ್ಚಕ್ಕಾಗಿ ಬೇಕಾಗಿತ್ತು. ಬೇರೆ ಬೇರೆ ಅಕೌಂಟ್ಗಳಿಂದ ತಮ್ಮ ಆತರಿಗೆ ಹಣವನ್ನು ವರ್ಗಾವಣೆ ಮಾಡಿ ಅಲ್ಲಿಂದ ಕ್ಯಾಶ್ ರೂಪದಲ್ಲಿ ತೆಗೆದುಕೊಂಡಿದ್ದರು ಅಂತ ಮಾತಿದೆ. ಇದೀಗ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ವರ್ಗಾವಣೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ನಾಗೇಂದ್ರ ಅವರ ಆಪ್ತರಾಗಿರ್ಬೋದು ಅಥವಾ ದದ್ದಲ್ ಅವರ ಆಪ್ತರಾಗಿರ್ಬೋದು, ಈ ಹಣದ ವಹಿವಾಟು ಅಥವಾ ಈ ಕಳೆದ 2 ತಿಂಗಳಲ್ಲಿ ಅವರ ಬ್ಯಾಂಕಲ್ಲಿ ಯಾವುದೇ ರೀತಿಯಂತಹ ದೊಡ್ಡ ಮಟ್ಟದ ಹಣದ ಟ್ರಾನ್ಸಾಕ್ಷನ್ ಎಲ್ಲೆಲ್ಲಾಗಿದೆ, ಅವರೆಲ್ಲರೂ ಕೂಡ ಒಂದಷ್ಟು ಆತಂಕದಲ್ಲಿದ್ದಾರೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಪ್ರತಿಮಾ ಎಸ್ ನರಸಿಂಹಮೂರ್ತಿ, ಇನ್ನು ರಾಯಚೂರಿನಿಂದ ಜಗನ್ನಾಥ್ ಪೂಜಾರ್ ನೇರ ಸಂಪರ್ಕದಲ್ಲಿದ್ದಾರೆ. ರಾಯಚೂರಿನಲ್ಲಿ ದದ್ದಲ್ ಅವರ ನಿವಾಸದ ಮೇಲೆ ದಾಳಿ ಆಗಿದೆ, ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಜಗನ್ನಾಥ್, ಈಗ ಅಲ್ಲಿ ಏನ್ ಸಿಕ್ತು, ಏನಾದ್ರೂ ಪ್ರಮುಖ ದಾಖಲೆಗಳು ಅಥವಾ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಸಿಕ್ತಾ ಅಂತ ಕೇಳೋದಕ್ಕೆ ಇಟ್ಸ್ ಟೂ ಅರ್ಲಿ, ಬಟ್ ಎಷ್ಟೊತ್ತಿಗೆ ದಾಳಿ ನಡೆಸಿದ್ರು? ರಾಯಚೂರಿನಲ್ಲಿ ಬೇರೆ ಬೇರೆ ಕಡೆ ಏನಾದ್ರೂ ಮತ್ತೆ ದಾಳಿ ನಡೆದಿದೆಯಾ? ಏನ್ ಡೀಟೇಲ್ಸ್ ಬೇರೆದು ಇವಾಗ ಸಿಗ್ತಾ ಇದೆ? ಶ್ವೇತಾ, ರಾಯಚೂರಿನ ಆಶಾಪುರ ರಸ್ತೆಯಲ್ಲಿರ್ತಕ್ಕಂತ RR ಕಾಲೋನಿಯಲ್ಲಿರ್ತಕ್ಕಂಥ ದದ್ದಲ್ ಅವರ ನಿವಾಸದ ಮೇಲೆ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಏನು ವಾಲ್ಮೀಕಿ ಹಗರಣ ಏನಿದೆ, ವಾಲ್ಮೀಕಿ ಹಗರಣದಲ್ಲಿ ದದ್ದಲ್ ಅವರು ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆದಿದೆ ಎನ್ನಲಾಗ್ತಾ ಇದೆ. ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಏನು ಹಗರಣ ಆಗಿದೆ, ಈ ಹಗರಣ ಕುರಿತಂತೆ ನಿನ್ನೆ ಬಸನಗೌಡ ದದ್ದಲ್ ಅವರ ವಿಚಾರಣೆ ನಡೆಯಿತು. ಇವತ್ತು ಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದು, ಇವತ್ತು ಬೆಳಗ್ಗೆ 7 ಗಂಟೆಯಿಂದಲೇ ಮನೆಯ ಮೇಲೆ ದಾಳಿ ನಡೆಸಿದಂಥ ಅಧಿಕಾರಿಗಳು ಮನೆಯಲ್ಲಿರ್ತಕ್ಕಂಥ ದಾಖಲೆಗಳೆಲ್ಲವೂ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಮನೆಯಲ್ಲಿ ಏನೇನು ದಾಖಲೆಗಳಿದ್ದಾವೆ, ಜಮೀನು ಪತ್ರಗಳಾಗಿರ್ಬೋದು, ಇನ್ನಿತರ ದಾಖಲೆಗಳ ಶೋಧ ಕಾರ್ಯ ನಡೆಸಿದ್ದಾರೆ. ಆದರೆ ಈವರೆಗೆ ಯಾವ ದಾಖಲೆ ಸಿಕ್ತು ಅನ್ನೋದು ಕೂಡ ಏನೂ ಗೊತ್ತಾಗ್ತಿಲ್ಲ. ಆದರೆ ಬೆಳಗ್ಗೆ 7 ಗಂಟೆಯಿಂದ ನಿರಂತರವಾಗಿ ದಾಳಿ ನಡೆಸ್ತಾ ಇದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ಬಸನಗೌಡ ದದ್ದಲ್ ಅವರು ನಿನ್ನೆ ಕೂಡ SIT ವಿಚಾರಣೆಗೆ ಒಳಪಟ್ಟಿದ್ರು. ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಏನು ಹಗರಣ ಆಗಿದೆ, ಈ ಒಂದು ಹಗರಣ ಕುರಿತಂತೆ 3 ಇಲಾಖೆಗಳಿಂದ ತನಿಖೆ ನಡೀತಾ ಇದೆ. ಒಂದು ಕಡೆ CBI ಆಗಿರ್ಬೋದು, ಇನ್ನೊಂದು ಕಡೆ ED, SIT, 3 ತನಿಖಾ ಸಂಸ್ಥೆಗಳಿಂದ ನಿರಂತರವಾಗಿ ತನಿಖೆ ನಡೀತಾ ಇದ್ದು, ಇವತ್ತು ED ಅಧಿಕಾರಿಗಳು ದದ್ದಲ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿ ಬೆಳಗ್ಗೆ ಇಂದ ಕೂಡ ದಾಖಲೆಗಳು ಏನೇನಿದ್ದಾವೆ ಮತ್ತೆ ಅಧಿಕಾರಿಗಳು ಬಂದು ಎಲ್ಲ ರೀತಿಯ ಪರಿಶೀಲನೆಯನ್ನು ಇಲ್ಲಿ ಮುಂದುವರಿಸಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಹೊರಗಡೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ CRP ಸಿಬ್ಬಂದಿಗಳೆಲ್ಲವೂ ಕೂಡ ಭದ್ರತೆಗಾಗಿ ನಿಯೋಜನೆ ಮಾಡಿದ್ದು, ಏನು ದಾಖಲೆಗಳು ಸಿಗ್ತವೆ ಏನೆಲ್ಲ ಅನ್ನೋದು ಕುರಿತಂತೆ ಮೇಲಾಧಿಕಾರಿಗಳ ಒಂದು ಸೂಚನೆ ಮೇರೆಗೆ ಎಲ್ಲ ರೀತಿಯ ದಾಖಲೆಗಳನ್ನು ಇಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಅಂತ ಹೇಳಬಹುದು. ಎಸ್ ಪೂಜಾರ್, ಹಾಗೆ ಬೆಂಗಳೂರಿನಲ್ಲಿ ಮತ್ತು ಹಲವು ಕಡೆಗಳಲ್ಲಿ ED ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದು, ಆ ಬಗ್ಗೆ ಡೀಟೇಲ್ಸ್ ಅನ್ನು ಪಡಿತಾ ಹೋಗೋಣ. ನಮ್ಮ ರಿಪೋರ್ಟರ್, ಕ್ರೈಮ್ ರಿಪೋರ್ಟರ್ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜು, ಬೆಳ್ಳಂಬೆಳಗ್ಗೆ ED ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಒಂದು ಕಡೆ ಈಗಾಗಲೇ ವಿಚಾರಣೆಯನ್ನು ಎದುರಿಸ್ತಾ ಇರುವಂತಹ ಆರೋಪಿಗಳಿಗೂ ಕೂಡ ಶಾಕ್ ಆಗಿದೆ, ಅದರ ಜೊತೆಗೆ ನಿನ್ನೆಯಿಂದ SIT ವಿಚಾರಣೆ ಎದುರಿಸ್ತಾ ಇರುವಂತಹ ಮಾಜಿ ಸಚಿವರಿಗೂ ಕೂಡ ಈಗ ಶಾಕ್ ತಟ್ಟಿರುವಂತದ್ದು. ತಾವಿರುವಂತಹ ಸ್ಥಳದಲ್ಲಿ ಯಾವ ರೀತಿಯಾದಂತಹ ಶೋಧ ಕಾರ್ಯ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಹೌದು, ಬೆಳಗ್ಗೆನೆ ಏನು 7 ಗಂಟೆ ಸರಿಸುಮಾರಿಗೆ ED ಅಧಿಕಾರಿಗಳು ಈಗ ಏನೋ ವಾಲ್ಮೀಕಿ ನಿಗಮ ಮಂಡಳಿಯ ಮೇಲೆ ದಾಳಿ ನಡೆಸಿರ್ತಕ್ಕಂಥದ್ದು ಪ್ರಮುಖವಾಗಿ ನಾವು ನೋಡ್ಬೋದಾಗಿದೆ. ಇದು ಕೇಂದ್ರ ಕಚೇರಿ ಆಗಿರ್ತಕ್ಕಂಥದ್ದು, ಇದು ಏನು ವಸಂತನಗರದಲ್ಲಿರ್ತಕ್ಕಂಥ ವಾಲ್ಮೀಕಿ ನಿಗಮ ಮಂಡಳಿಯಾಗಿದೆ. ಇಲ್ಲಿ ಬೆಳಗ್ಗೆನೆ 5 ಜನ ಅಧಿಕಾರಿಗಳು, ED ಅಧಿಕಾರಿಗಳು 3ನೇ ಮಹಡಿಯಲ್ಲಿರ್ತಕ್ಕಂಥ ಕೇಂದ್ರ ಕಚೇರಿಗೆ ಬಂದು ದಾಳಿ ನಡೆಸಿದ್ದಾರೆ. ಪ್ರಮುಖವಾಗಿ ಈ ಒಂದು ದಾಳಿಯಲ್ಲಿ ಇಲ್ಲಿ ಅಂದರೆ ಸಾಕಷ್ಟು ಮಾಹಿತಿಗಳು ಸಿಗ್ತಕ್ಕಂಥದ್ದು, ಜೊತೆಗೆ ದಾಖಲೆಗಳು ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥ. ಯಾಕಂದರೆ
187 ಕೋಟಿ ಹಗರಣ ಏನಿದೆ, ಈ ಒಂದು ಹಗರಣಕ್ಕೆ ಪ್ರಮುಖವಾಗಿ ಸಾಕಷ್ಟು ದಾಖಲೆಗಳನ್ನು ಇಲ್ಲೇ ಇಡಲಾಗಿದೆ. ಯಾವ್ಯಾವ ಅಕೌಂಟ್ಗಳಿಗೆ ಇಲ್ಲಿಂದ ಹಣ ಟ್ರಾನ್ಸಾಕ್ಷನ್ ಆಗಿದೆ ಅಂದ್ರೆ 187 ಕೋಟಿ ಏನು. ರೈಟ್ ಮಂಜು, ನಿಮ್ಮನ್ನ ಸಂಪರ್ಕಿಸ್ತೀನಿ, ಡೀಟೇಲ್ಸ್ ಪಡಿತಾ ಹೋಗ್ತೀನಿ. ಇಡಿ ಅಧಿಕಾರಿಗಳು ವಾಲ್ಮೀಕಿ ನಿಗಮದ ಕಚೇರಿಗೂ ಕೂಡ ಆಗಮಿಸಿದ್ದಾರೆ. ನಿಗಮ ಮಂಡಳಿ ಆಡಳಿತಾಧಿಕಾರಿಯ ಬರುವಿಕೆಗೆ ಕಾದು ಕುಳಿತಿದ್ದಾರೆ. ಆಡಳಿತಾಧಿಕಾರಿ ರಾಜ್ಕುಮಾರ್ಗಾಗಿ ಇಡಿ ಕಾಯ್ತಾ ಇದೆ. ಕಚೇರಿಯ ಬೀಗ ತೆರೆಯೋದಕ್ಕೆ ಅಂತ ಇಡಿ ಅಧಿಕಾರಿಗಳು ಕಾದು ಕುಳಿತಿದ್ರು. ಇನೋವಾ ಕಾರಲ್ಲಿ ಬಂದಿರುವಂತಹ ಅಧಿಕಾರಿಗಳ ತಂಡ ವಸಂತ ನಗರ, ಬೆಂಗಳೂರಿನ ವಸಂತ ನಗರದಲ್ಲಿರುವಂತಹ ವಾಲ್ಮೀಕಿ ನಿಗಮದ ಕಚೇರಿಗೆ ಮುಂಜಾನೆ 3:30ಕ್ಕೆ ಬಂದು ದಾಳಿ ನಡೆಸಿದ್ದಾರೆ. ಅಲ್ಲಿ ಅಧಿಕಾರಿಗಳು ಬರೋದಕ್ಕೆ ಕಾಯ್ತಾ ಇದ್ದಾರೆ. ನಿಗಮದ ಕಚೇರಿಗೂ ಕೂಡ ಇಡಿ ಶಾಕ್ ಕೊಟ್ಟಿದೆ. ಕಚೇರಿ ಮೇಲೆ ಇಡಿ ದಾಳಿಯನ್ನು ನಡೆಸಿದೆ. 5 ಇಡಿ ಅಧಿಕಾರಿಗಳಿಂದ ಕಚೇರಿಯಲ್ಲಿ ಶೋಧ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ರಿಪೋರ್ಟರ್ ಮಂಜುನಾಥ್. ಸ್ಥಳದಲ್ಲಿದ್ದಾರೆ, ಬೆಂಗಳೂರಿನ ವಸಂತ ನಗರದ ವಾಲ್ಮೀಕಿ ನಿಗಮದ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳ ತೀವ್ರ ಶೋಧ ಏನು ನಡೀತಾ ಇದೆ ಆ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದ್ರು. ಮಂಜು, ಗೋ ಅಹೆಡ್, ಅಲ್ಲಿ ನಡೀತಾ ಇರುವಂತಹ ದಾಳಿ ಮತ್ತು ಶೋಧ ಕಾರ್ಯದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಪ್ರತಿಭಾ, ಹೌದು, ಪ್ರಮುಖವಾಗಿ ಈ ಒಂದು ಅಭಿವೃದ್ಧಿ ನಿಗಮ ಮಂಡಳಿ ಅಂದ್ರೆ ಏನು ವಾಲ್ಮೀಕಿ ಮಹರ್ಷಿ ಅಭಿವೃದ್ಧಿ ನಿಗಮ ಮಂಡಳಿ ಇದೆ, ಈ ಒಂದು ನಿಗಮದ ಕೇಂದ್ರ ಕಚೇರಿ ಇದಾಗಿರ್ತಕ್ಕಂಥ ಈ ಒಂದು ಕೇಂದ್ರ ಕಚೇರಿಯ 3ನೇ ಮಹಡಿಯಲ್ಲಿ ಈ ಒಂದು ಕಚೇರಿ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ MD ಬರುವಿಕೆಗಾಗಿ ಈಗಾಗಲೇ ಏನು ಇಡಿ ಅಧಿಕಾರಿಗಳು ಬೆಳಗ್ಗಿನಿಂದಲೂ ಕೂಡ ಕಾಯ್ತಾ ಇದ್ದಾರೆ, ಅವರಿಗೆ ಮಾಹಿತಿನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ನಾವು ನೋಡ್ತಾ ಇದೀವಿ ಒಳಭಾಗದಲ್ಲಿ ಅಂದ್ರೆ ಈ ಒಂದು ಬೋರ್ಡ್ ನಲ್ಲಿ ನೋಡಬಹುದಾಗಿದೆ, ಅಲ್ಲಿ ಏನು ವಾಲ್ಮೀಕಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಳಗಳ ಅಭಿವೃದ್ಧಿ ನಿಗಮ ನಿಯಮಿತ ಕೇಂದ್ರ ಕಚೇರಿ ಅಂತಿದೆ. ಈ ಒಂದು ಕೇಂದ್ರ ಕಚೇರಿಯಲ್ಲಿ ಪ್ರಮುಖವಾಗಿ ಏನು ಈ ಒಂದು ಹಗರಣ ಆಗಿದೆ, 187 ಕೋಟಿ ಹಣದ ವರ್ಗಾವಣೆ ಅಂದ್ರೆ ಅನಧಿಕೃತವಾಗಿ ವರ್ಗಾವಣೆ ಆಗಿದೆ ಅನ್ನೋದು ಹಗರಣ ಇದೆ. ಇದು ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದನ್ನ ಮೂಲವಾಗಿ ಇಲ್ಲಿ ಪತ್ತೆ ಮಾಡಲಾಗುತ್ತೆ. ಯಾಕಂದ್ರೆ ದಾಖಲೆಗಳೆಲ್ಲವೂ ಕೂಡ ಇದರಲ್ಲೇ ಇರುತ್ತೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ದಾಳಿನ ನಡೆಸಿದ್ದೆ, ಆದ್ರೆ ದಾಳಿಯಲ್ಲಿ ಏನೆಲ್ಲ ಮಾಹಿತಿಗಳು ಸಿಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಇಡಿ ಅಧಿಕಾರಿಗಳು ಇಲ್ಲಿ ಯಾರ ಮೇಲೆ ಅದು ಸಂಶಯವನ್ನ ಪಟ್ಟಿದ್ದೆ ಅಂದ್ರೆ ಈಗಾಗಲೇ ಏನು ದೂರು ದಾಖಲಾಗಿರ್ತಕ್ಕಂಥದ್ದು, ದೂರು ದಾಖಲು ಮಾಡ್ಕೊಂಡು ಈಗಾಗಲೇ ದಾಳಿ ನಡೆಸಿದ್ದಾರೆ. ಈ ಒಂದು ದಾಖಲಾಗಿರ್ತಕ್ಕಂಥ ದೂರಿನಲ್ಲಿ ಯಾರ ಮೇಲಾದ್ರೂ ಅನುಮಾನ ಬಂದಂತ ಸಂದರ್ಭದಲ್ಲಿ ಅವರನ್ನ ನೇರವಾಗಿ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ತೀರಾ ಇರುತ್ತೆ. ಸದ್ಯ ಇಲ್ಲಿರ್ತಕ್ಕಂಥ ಏನು ಕಚೇರಿನ ಓಪನ್ ಮಾಡ್ಲಿಕ್ಕೆ ಅಧಿಕಾರಿಗಳು ಜೊತೆಗೆ ಒಂದಷ್ಟು ಜನ ಸಿಬ್ಬಂದಿ ವರ್ಗಗಳು ಕೂಡ ಬರಬೇಕು. ಹಾಗಾಗಿ ಬೆಳಗ್ಗಿನಿಂದಲೂ ಕೂಡ ಕಾಯ್ತಾ ಕುಳಿತುಕೊಂಡು ಸಂಪರ್ಕ ಮಾಡ್ತೀವಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.